ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವಿಡಿಯೋಸ್ಗಳನ್ನು ನೀವು ಪಡೆಯಬಹುದು. ಸ್ನೇಹಿತರೆ, ಕರ್ನಾಟಕ ಲೋಕ ಸೇವಾ ಆಯೋಗ ಅಂತಂದರೆ KPSC, ಇವರು ಗ್ರೂಪ್ ಎ, ಬಿ ಮತ್ತು ಸಿ ವೃಂದದ ತಾಂತ್ರಿಕ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕಾತಿ ಮಾಡ್ತಾ ಇದ್ದು ಇದರ ವಿವರ ಈ ರೀತಿಯಾಗಿದೆ. ಇಲ್ಲಿ ನೋಡಿ, ಈ ಒಂದು ಹುದ್ದೆಗಳನ್ನು ತಾವು ಆನ್ಲೈನ್ ಮೂಲಕವೇ ಅರ್ಜಿಗಳನ್ನು ಸಲ್ಲಿಸಬೇಕಾಗಿದೆ. ಹಾಗೆ ಈ ಹುದ್ದೆಗಳ ವಿವರ ಈ ರೀತಿಯಾಗಿದೆ. ಗ್ರೂಪ್ ಎ ಹುದ್ದೆಗಳು ಆಯುರ್ವೇದ ಪ್ರಾಧ್ಯಾಪಕರು, ಸಂಹಿತ ಸಿದ್ಧಾಂತ ಬೇಸಿಕ್ ಪ್ರಿನ್ಸಿಪಲ್ಸ್. ಇಲ್ಲಿ ಒಟ್ಟು ಎರಡು ಪೋಸ್ಟ್ಗಳಿವೆ. ಕ್ರಿಯಾ ಶರೀರ 3 ಪೋಸ್ಟ್ಗಳು, ರಸಶಾಸ್ತ್ರ ಹಾಗೂ ಬೈಷಲ್ಯ ಕಲ್ಪನಾ 2 ಪೋಸ್ಟು, ರೋಗ ನಿಧಾನ 3, ಪ್ರಸೂತಿ ತಂತ್ರ ಹಾಗೂ ಸ್ತ್ರೀ ರೋಗ 2, ಶಾಲಕ್ಯ ತಂತ್ರ 1, ಪಂಚಕರ್ಮ 3, ಒಟ್ಟು 16 ಪೋಸ್ಟ್ಗಳಿವೆ. ಹಾಗೆ ಆಯುರ್ವೇದ ಸಹ ಪ್ರಾಧ್ಯಾಪಕರು ಕಾಯಾ ಚಿಕಿತ್ಸಾದಲ್ಲಿ 1 ಪೋಸ್ಟ್ ಇದೆ. ಇನ್ನು ಸಹ ಪ್ರಾಧ್ಯಾಪಕರು ಹೋಮಿಯೋಪತಿ ನೋಡೋದಾದರೆ ಇದರಲ್ಲಿ ಪ್ರಾಕ್ಟೀಸ್ ಆಫ್ ಮೆಡಿಸಿನ್ ಒಂದಿದೆ, ಸರ್ಜರಿ 1, ಮತ್ತು ಇನ್ನೊಂದು ಗೈನಕೊಲಾಜಿ, ಅದು ಕೂಡ 1 ಪೋಸ್ಟ್ ಇದೆ. ಇವರಲ್ಲಿ ಟೋಟಲ್ 3 ಇದೆ ಹೋಮಿಯೋಪತಿಯಲ್ಲಿ. ಇದು ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ. ಇಲ್ಲಿ ಆಯುರ್ವೇದ ಸಹಾಯಕ ಪ್ರಾಧ್ಯಾಪಕರು, ಸಂಹಿತ ಸಿದ್ಧಾಂತ ಇವರಿಗೂ ಕೂಡ 4, ರಚನಾ ಶರೀರ 2 ಒಟ್ಟು ಪೋಸ್ಟ್ಗಳು, ಕ್ರಿಯಾ ಶರೀರ 1, ರಸಶಾಸ್ತ್ರ 1, ರೋಗ ನಿಧಾನ 1, ಸ್ವಸ್ಥಸ್ಥರೃತ 2, ಅಗದ ತಂತ್ರ 3, ಪ್ರಸೂತಿ ತಂತ್ರ ಮತ್ತು ಸ್ತ್ರೀರೋಗ 3, ಹಾಗೆ ಬಾಲರೋಗ 3, ಕಾಯಾ ಚಿಕಿತ್ಸೆ 2, ಶಲ್ಯತಂತ್ರ 2, ಮತ್ತು ಶಾಲಾಕ್ಯತಂತ್ರ 2, ಪಂಚಕರ್ಮ 2, ಸಂಸ್ಕೃತ 3. ಟೋಟಲ್ 37 ಪೋಸ್ಟ್ಗಳನ್ನು ಇಲ್ಲಿ ನೀಡಲಾಗಿದೆ. ಇನ್ನು ಸಹ ಪ್ರಾಧ್ಯಾಪಕರು ಹೋಮಿಯೋಪತಿ ಅಂದರಲ್ಲಿ ಅನಾಟಮಿ ಒಂದಿದೆ, ಫಿಸಿಯಾಲಜಿ ಇನ್ಕ್ಲೂಡಿಂಗ್ ಬಯೋಕೆಮಿಸ್ಟ್ರಿ ಒಂದಿದೆ, ಆರ್ಗನ್ ಆಫ್ ಮೆಡಿಸಿನ್ ಒಂದಿದೆ, ಹೋಮಿಯೋಪತಿ ಫಾರ್ಮಸಿ ಒಂದಿದೆ, ಪ್ಯಾಥಾಲಜಿ ಆ್ಯಂಡ್ ಮೈಕ್ರೋಬಯಾಲಜಿಗೆ 1 ಪೋಸ್ಟ್ ಇದೆ. ಇನ್ನು ಫಾರೆನ್ಸಿಕ್ ಮೆಡಿಸಿನ್ ಆ್ಯಂಡ್ ಟಾಕ್ಸಿಕೋಲಜಿ ಒಂದಿದೆ, ಪ್ರಾಕ್ಟೀಸ್ ಆಫ್ ಮೆಡಿಸಿನ್ 1, ಸರ್ಜರಿ 1, ಮತ್ತು ಗೈನಕಾಲಜಿಸ್ಟ್ ಒಂದಿದೆ, ಮತ್ತು ರೆಪರೇಟರಿ 1 ಪೋಸ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಟೋಟಲ್ 10 ಪೋಸ್ಟ್ಗಳನ್ನು ಅಂಡರ್ ಹೋಮಿಯೋಪತಿಯಲ್ಲಿ ಇಲ್ಲಿ ಆಯ್ಕೆ ಮಾಡ್ಕೋತಾ ಇದ್ದಾರೆ. ಇನ್ನು ಶುಶ್ರೂಷಕರು 23 ಪೋಸ್ಟ್ಗಳಿವೆ ಟೋಟಲ್ಲು, ಔಷಧ ವಿತರಕರು ಟೋಟಲ್ 76 ಪೋಸ್ಟ್ಗಳಿವೆ. ಅಂದರೆ ಟೋಟಲ್ ಆಗಿ 99 ಪೋಸ್ಟ್ಗಳನ್ನು ಇಲ್ಲಿ ಆಯ್ಕೆ ಮಾಡ್ತಾ ಇದ್ದಾರೆ. ಇನ್ನು ಗ್ರೂಪ್ ಎ ಹುದ್ದೆಗಳು ವೈದ್ಯಾಧಿಕಾರಿಗಳಾಗಿ ಒಂದು ನೇಮಕ ಮಾಡ್ತಾ ಇದ್ದಾರೆ. ಈ ವೈದ್ಯಾಧಿಕಾರಿಗಳ ನೇಮಕ ಪ್ರಕ್ರಿಯೆ ಈ ರೀತಿಯಾಗಿದೆ. ಆಯುರ್ವೇದ ಇದರಲ್ಲಿ ಟೋಟಲ್ 75 ಪೋಸ್ಟ್ಗಳು ಖಾಲಿಯಿವೆ, ಯುನಾನಿ 8 ಪೋಸ್ಟ್ಗಳು, ಹೋಮಿಯೋಪತಿ 12 ಪೋಸ್ಟ್ಗಳು, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ 15 ಪೋಸ್ಟ್ಗಳು. ಟೋಟಲ್ 110 ಪೋಸ್ಟ್ಗಳು ಈ ಒಂದು ಗ್ರೂಪ್ ಎ ವೈದ್ಯಾಧಿಕಾರಿಗಳಾಗಿ ಇಲ್ಲಿ ನೇಮಕ ಮಾಡಿಕೊಳ್ಳುತ್ತಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರತಕ್ಕಂಥ ಪ್ರಾರಂಭವಾದಂಥ ದಿನಾಂಕ 12/8/2020, ಅಂದರೆ 12/8/2020 ತಮಗೆ ಅಪ್ಲಿಕೇಶನ್ ಓಪನ್ ಆಗುತ್ತೆ. ತಾವು ಅಪ್ಲಿಕೇಶನ್ನ ಹಾಕಬಹುದು. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು 14/9/2020, ಹಾಗೆ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 15/9/2020 ಆಗಿರುತ್ತೆ. ಇನ್ನು ಈ ಒಂದು ಅರ್ಜಿಗಳನ್ನು ತಾವು ಆನ್ಲೈನ್ ಮೂಲಕವೇ ಭರ್ತಿ ಮಾಡಬೇಕಾಗಿದ್ದು, ಈ ಆನ್ಲೈನ್ನಲ್ಲಿ ತಮ್ಮ ಒಂದು ಡೀಟೇಲ್ಸನ್ನು ತಾವು ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ಒಂದು ಡೀಟೇಲ್ಸಲ್ಲಿ ತಮ್ಮ ಭಾವಚಿತ್ರ, ಸಹಿ, ವಯೋಮಿತಿ, ವಿದ್ಯಾರ್ಹತೆ ಹಾಗೂ ಕೋರಿದ ಮೀಸಲಾತಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ತಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಅಪ್ಲೋಡ್ ಮಾಡಿರ್ತಕ್ಕಂಥ ದಾಖಲಾತಿಗಳು ಕ್ಲಿಯರ್ ಆಗಿದ್ದು ಅವರಿಗೆ ನೋಡಲು ಹಾಗೆ ಓದಲು ಬರ್ತಿರಬೇಕು. ಮತ್ತು ಈ ಒಂದು ಶುಲ್ಕವನ್ನು ತಾವು ಎಲ್ಲ ಅಪ್ಲೋಡ್ ಮಾಡಿದ ಮೇಲೆ ಶುಲ್ಕವನ್ನು ಪೇ ಮಾಡಬೇಕಾಗುತ್ತೆ. ಈ ಒಂದು ಶುಲ್ಕವನ್ನು ಕೂಡ ತಾವು ಆನ್ಲೈನ್ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಕೂಡ ತಾವು ಪೇ ಮಾಡಬಹುದು. ಮತ್ತು ನೀವೇನಾದ್ರು ಅಪ್ಲೋಡ್ ಮಾಡ್ತಿರ್ಬೇಕಾದ್ರೆ ಒಂದು ಯಾವುದಾದ್ರೂ ಫೇಕ್ ಡಾಕ್ಯುಮೆಂಟ್ ಇಲ್ಲ ಅಂತಂದರೆ ಕ್ಲಿಯರಾಗಿರಲಾರ್ತಕ್ಕಂಥ ಒಂದು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದರೆ ಅಂಥ ಒಂದು ಅಪ್ಲಿಕೇಶನನ್ನು ಇಲ್ಲಿ ರಿಜೆಕ್ಟ್ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇಲ್ಲಿ ನಾವು ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A 2B 3A 3B ಅವರಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಶುಲ್ಕ ಇರುವುದಿಲ್ಲ, ಅವರಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ. ಇನ್ನು ವಿಶೇಷ ಸೂಚನೆ ಅಂದರಲ್ಲಿ ಇವರು ಕೊಟ್ಟಿದ್ದಾರೆ 35 ರೂಪಾಯಿಯ ಪ್ರಕ್ರಿಯೆ ಶುಲ್ಕ, ಅಂದರೆ ಪ್ರೊಸೆಸಿಂಗ್ ಫೀಸನ್ನು ಎಲ್ಲ ಅಭ್ಯರ್ಥಿಗಳು, ಎಲ್ಲ ವರ್ಗದ ಅಭ್ಯರ್ಥಿಗಳು, ಅಂದರೆ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಹಾಗೂ ಅಂಗವಿಕಲರು, ಮತ್ತು ಇದು 2A 2B 3A ಹಾಗೆ ಸಾಮಾನ್ಯ ಅಭ್ಯರ್ಥಿ, ಇವರೆಲ್ಲರೂ 35 ರೂಪಾಯಿ ಪ್ರಕ್ರಿಯೆ ಶುಲ್ಕವನ್ನು ಪೇ ಮಾಡಲೇಬೇಕು. ಇದು ಕಡ್ಡಾಯ. ತಾವು ಈ ಒಂದು ಶುಲ್ಕವನ್ನು ಪೇ ಮಾಡದೇ ಇದ್ದ ಪಕ್ಷದಲ್ಲಿ ತಮ್ಮ ಒಂದು ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ಇನ್ನು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯು ಅಬ್ಜೆಕ್ಟಿವ್ ಮಲ್ಟಿಪಲ್ ಚಾಯ್ಸ್ ಟೈಪ್ ಆಗಿದ್ದು ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ, ಅಂದರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇರುತ್ತೆ. ತಾವೇನಾದರೂ ಒಂದು ಕ್ವಶನ್ಗೆ ತಪ್ಪಾಗಿ ಆನ್ಸರ್ ಮಾಡಿದರೆ ಇಲ್ಲಿ 0.25, ಅಂದರೆ 1/4 ಆಫ್ ದಿ ಮಾರ್ಕ್ಸನ್ನು ಇಲ್ಲಿ ಡಿಡಕ್ಟ್ ಮಾಡಲಾಗುತ್ತೆ.
ಇನ್ನು ಎಕ್ಸಾಮ್ಸ್ ಈ ರೀತಿ ಆಗಿರುತ್ತೆ. ಮೊದಲನೇ ಪೇಪರ್ ಬಂದ್ಬಿಟ್ಟು ಸಾಮಾನ್ಯ ಪತ್ರಿಕೆ ಅಂದ್ರೆ ಜನರಲ್ ಪೇಪರ್, 200 ಅಂಕಗಳು, 1.5 ಗಂಟೆಯನ್ನು ನಿಮಗೆ ನೀಡಲಾಗುತ್ತೆ. ಇನ್ನು ಎರಡನೇದಾಗಿ ಸ್ಪೆಸಿಫಿಕ್ ಪೇಪರ್, 200 ಅಂಕಗಳು, 2 ಗಂಟೆಯನ್ನು ನಿಮಗೆ ನೀಡಲಾಗುತ್ತೆ. ಈ ಒಂದು 2 ಗಂಟೆ ಒಳಗೆ ನೀವು ಎರಡನೇ ಪೇಪರ್, 1.5 ಗಂಟೆ ಒಳಗೆ ಒಂದನೇ ಪೇಪರ್ ಅನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಾವು ಈ ಒಂದು ನೋಟಿಫಿಕೇಶನ್ ಅನ್ನು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ಆ ಒಂದು ವಿಡಿಯೋ ಕೆಳಗೆ ತಾವು ಇದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಓದ್ಕೊಂಡು ತಾವು ಏನಾದರೂ ಎಲಿಜಿಬಲ್ ಆಗಿದ್ರೆ ಅಪ್ಲೈ ಮಾಡಿ ಇದು ಒಂದು ಒಳ್ಳೆಯ ಅವಕಾಶವನ್ನು ಉಪಯೋಗ ಪಡೆದುಕೊಳ್ಳಿ. ಇಲ್ಲಾಂದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಇದನ್ನು ಶೇರ್ ಮಾಡ್ಕೊಂಡ್ಬಿಟ್ಟು ಬೇರೆಯವರು ಕೂಡ ತಾವು ಸಹಾಯ ಮಾಡ್ಬೋದು. ಥ್ಯಾಂಕ್ ಯು.